ಬಳ್ಳಾರಿ ಬುಡ ಅಧ್ಯಕ್ಷರ ನೇಮಕ ವಿವಾದದ ಬೆನ್ನಲ್ಲೇ ಮತ್ತೊಂದು ವಿವಾದ ತಲೆ ಎತ್ತಿದೆ. ಮಂಡ್ಯ ಮೂಡ ಅಧ್ಯಕ್ಷರ ನೇಮಕಕ್ಕೆ ಮೂಲ ಬಿಜೆಪಿಗರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನರ್ಹ ಶಾಸಕ ನಾರಾಯಣಗೌಡ ಬೆಂಬಲಿಗನ ನೇಮಕಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕೆಆರ್ಪೇಟೆ ಕ್ಷೇತ್ರದ ಶ್ರೀನಿವಾಸ್ ನೇಮಕಕ್ಕೆ ತೀವ್ರ ವಿರೋಧ ಕಂಡುಬಂದಿದ್ದು, ಮಂಡ್ಯ ನಗರಾಭಿವೃದ್ಧಿ ಅಧ್ಯಕ್ಷರನ್ನಾಗಿ ಶ್ರೀನಿವಾಸ್ ಅವರನ್ನು ನೇಮಿಸಿ ಸಿಎಂ ಆದೇಶ ಹೊರ ಬೀಳ್ತಾ ಇದ್ದಂತೆ ಎಲ್ಲ ಮೂಲ ಬಿಜೆಪಿ ಮುಖಂಡರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಕಡೆಯಿಂದ ಯಾವ ಹೆಸರಿನ ಒಂದು ಹೆಸರಿಗೆ ಬೆಂಬಲ ಸಿಗ್ತಾ ಇದೆಯೋ ಅದಕ್ಕೆ ಬಿಜೆಪಿಯ ಮೂಲವಾಗಿ ಯಾರ್ಯಾರಿದ್ರೋ ಅವರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ಕಾರ್ಯಕರ್ತರಿಗೂ ಕೂಡ, ಇನ್ನು ಮಂಡ್ಯಕ್ಕೂ, ಈ ಕಡೆ ಕೆಆರ್ಪೇಟೆಗೂ ಮಂಡ್ಯಕ್ಕೂ ಏನು ಸಂಬಂಧ ಇದೆ ಅಂತ ಕೂಡ ಕೇಳ್ತಾ ಇದ್ದಾರೆ. ಬುಡ ಬೈಲ ಗಾಳಿಗೆ ತೂರಿ ಹೊರಗಿನವರಿಗೆ ಮಣೆ ಎಂಬ ಆಕ್ರೋಶ ಕೂಡ ಸ್ವಪಕ್ಷದ ವಿರುದ್ಧವಾಗಿ ಮಂಡ್ಯ ಬಿಜೆಪಿ ನಗರಾಧ್ಯಕ್ಷ ಅರವಿಂದ್ ಈ ರೀತಿ ಹುಡುಕ್ತಾ ಇದ್ದಾರೆ. ಅಂದರೆ ಏನಿದು, ಎಲ್ಲಿಯೇ ಮೂಡ, ಎಲ್ಲಿಯೇ ಕೆಆರ್ಪೇಟೆ, ಅದಕ್ಕೂ ಇದಕ್ಕೂ ಎಲ್ಲಿಯ ಮಂಡ್ಯ, ಎಲ್ಲಿಯೇ ಕೆಆರ್ಪೇಟೆ, ಅದಕ್ಕೂ ಇದಕ್ಕೂ ಸಂಬಂಧ ಏನು, ಹೊರಗಿನವರು ಬಂದು ಇಲ್ಲಿ ಯಾಕೆ ಅಧ್ಯಕ್ಷರಾಗಬೇಕು, ಈ ರೀತಿ ಎಲ್ಲೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಟಿಡಸ್ಗಳಿಗೆ ಪ್ರತಿನಿಧಿ ನಂದನ್ ಇದ್ದಾರೆ. ನಂದನ್, ಏನಿದು ಈಗ ಮುಡ ಅಧ್ಯಕ್ಷಗಿರಿ ನೇಮಕಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಯಾಕೆ ಬರ್ತಾ ಇದೆ ಅಲ್ಲಿಂದ? ರಮಕಾಂತ್, ಬಳ್ಳಾರಿಯ ಮೂಡ ಅಧ್ಯಕ್ಷರ ನೇಮಕಾತಿ ವಿವಾದ ಮೊನ್ನೆಯಿಂದ ನಡೀತಾ ಇತ್ತು. ಅದರ ಬೆನ್ನಲ್ಲಿ ಈಗ ಮಂಡ್ಯದ ಮೂಡ ವಿವಾದ ಕೂಡ ಈಗ ವಿವಾದಕ್ಕೆ ಕಾರಣವಾಗಿರುವಂತದ್ದು. ಅದರಲ್ಲೂ ಕೂಡ ಬಿಜೆಪಿ ಸರ್ಕಾರ ಮತ್ತೆ ಸಿಎಂ ಯಡಿಯೂರಪ್ಪನವರು ಅನರ್ಹ ಶಾಸಕರಿಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇದ್ದಾರೆ ಎನ್ನುವಂಥದ್ದು ಮಂಡ್ಯ ಮೂಲ ಬಿಜೆಪಿಗರೇನಿದ್ದಾರೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಹಿಂದೆ ನಡೆದಂತ ಮನ್ಮೂಲ್ ಚುನಾವಣೆ ಏನಿತ್ತು, ಅಲ್ಲಿ ನಾಮಿನಿ ಸರ್ಕಾರದ ನಾಮಿನಿ ಡೈರೆಕ್ಟರ್ ಆಗಿ ಆ ಅನರ್ಹ ಶಾಸಕರ ಬೆಂಬಲಿಗರಿಗೆ ಒಂದು ಅವಕಾಶವನ್ನ ನೀಡಲಾಗಿತ್ತು. ಆದ್ರೂ ಕೂಡ ಸ್ವಲ್ಪ ಮಟ್ಟದ ವಿರೋಧ ವ್ಯಕ್ತವಾಗಿತ್ತು. ಆದ್ರೆ ಈಗ ಮೂಡ ಅಧ್ಯಕ್ಷಗಿರಿ ಏನಿದೆ, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಇಲ್ಲಿನ ಅಧ್ಯಕ್ಷಗಿರಿಗೆ ಮತ್ತೆ ಆ ಕೆಆರ್ಪೇಟೆ ಅನರ್ಹ ಶಾಸಕರಾಗಿರುವಂತಹ ನಾರಾಯಣಗೌಡ ಏನಿದ್ದಾರೆ ಅವರ ಆಪ್ತರಾಗಿರುವಂತಹ ಶ್ರೀನಿವಾಸ್ ಅವರಿಗೆ ಮತ್ತೆ ಆ ಪಟ್ಟವನ್ನ ಬಿಜೆಪಿ ಸರ್ಕಾರ ನೀಡಿರುವಂತದ್ದು ಇದು ಮೂಲ ಬಿಜೆಪಿ ಜನರ ಅಸಮಾಧಾನಕ್ಕೆ ಕಾರಣವಾಗಿರುವಂತದ್ದು. ಅಂದ್ರೆ ಮಂಡ್ಯ ನಗರಾಭಿ ಪ್ರಾಧಿಕಾರಕ್ಕೆ ಕೆಆರ್ಪೇಟೆ ಮೂಲದ ಅಧ್ಯಕ್ಷರನ್ನ ಯಾಕೆ ಮಾಡಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆ ಈಗ ಬಿಜೆಪಿಯ ಕಾರ್ಯಕರ್ತರು ಆಗ್ತಾ ಇರುವಂತದ್ದು. ಅಂದ್ರೆ ಮೂಡ ಬೈಲಗಳೇನಿದೆ ಅದನ್ನ ಗಾಳಿಗೆ ತೂರಿ ಈ ಬಿಜೆಪಿ ಸರ್ಕಾರ ಅನರ್ಹ ಶಾಸಕರಿಗೆ ಮತ್ತೆ ಅವರ ಆಪ್ತರಿಗೆ ಮಣೆಯನ್ನ ಆಗ್ತಾ ಇದೆ. ಎಲ್ಲೊಂದ್ ಕಡೆ ಈ ಮೂಲ ಬಿಜೆಪಿಗಳೇನಿದ್ದಾರೆ ಅವರನ್ನ ಕಡೆಗಣಿಸ್ತಾ ಇದೆ ಅನ್ನುವಂತಹ ಆರೋಪವನ್ನ ಈಗ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ನಂದನ್.